ಎಸ್ ಕ್ಷಣಕ್ಷರಿ ಅವರ ಕ್ಷಣ ಹೊತ್ತು ಆಣಿಮುತ್ತು. ಗೆಳೆಯ ಪ್ರಸಾದ್ ಹೇಳಿಕೊಂಡ ತನ್ನ ಅನುಭವ. ಒಂದು ಮುತ್ಸಂಜೆ ಪ್ರಸಾದ್ ಮನೆಗೆ ಬಂದಾಗ ಅವರ ತಂದೆ, ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ನಿಸ್ತಿದೆ, ಕಳುಹಿಸ್ಕೊಡಕ್ಕೆ ಸಾಧ್ಯವೇ ಅಂತ ಕೇಳಿದ್ರು. ಪ್ರಸಾದ್, ಮಂತ್ರಾಲಯಕ್ಕೆ ಕಳುಹಿಸೋದು ಕಷ್ಟವೇನಲ್ಲ, ಆದರೆ ನಮ್ಮೂರಿನಿಂದ ಮಂತ್ರಾಲಯಕ್ಕೆ ಹೋಗೋದು ಒಂದೇ ಬಸ್ಸು, ಮೊದಲೇ ಬುಕ್ ಮಾಡಿಲ್ಲ, ಸೀಟ್ ಸಿಗೋದು ಅನುಮಾನ, ನಾಳೆ ಪ್ರಯತ್ನಿಸೋಣ ಅಂತ ಅಂದರು. ತಂದೆಯವರು, ಇಲ್ಲ, ನಾನು ಹಿಂದೆ ಹೋಗಬೇಕು, ಬಸ್ ನಿಲ್ದಾಣಕ್ಕೆ ಹೋಗಿ ಪ್ರಯತ್ನಿಸೋಣ, ರಾಘವೇಂದ್ರ ಸ್ವಾಮಿ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ ಅಂತ ಅಂದರು. ಪ್ರಸಾದ್, ನಂಬಿಕೆ ಮಾತು ಸರಿ, ಆದರೆ ಟಿಕೆಟ್ ಸಿಗದೇ ಇದ್ರೆ ಏನು ಮಾಡೋದು, ನಾಳೆಗೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದರು. ಅವರು ಮತ್ತೆ, ನಾನು ಹಿಂದೆ ಹೋಗಬೇಕು, ರಾಘವೇಂದ್ರರು ಸಹಾಯ ಮಾಡ್ತಾರೆ, ಬಸ್ ನಿಲ್ದಾಣಕ್ಕೆ ಹೋಗೋಣ ಅಂತ ಅಂದರು. ತಂದೆ ಮಗ ಬಸ್ ನಿಲ್ದಾಣಕ್ಕೆ ಬಂದರು. ಬಸ್ ಇತ್ತು, ಆದರೆ ಸೀಟೇ ಇರಲಿಲ್ಲ. ಪ್ರಸಾದ್, ನಮ್ಮ ತಂದೆಯವರು ಇಂದು ಮಂತ್ರಾಲಯಕ್ಕೆ ಹೋಗಲೇಬೇಕಂತೆ, ದಯವಿಟ್ಟು ಸಹಾಯ ಮಾಡಿ ಅಂತ ಕಂಡಕ್ಟರಲ್ಲಿ ಗೋಗರ್ದ. ತಾಳ್ಮೆ ಕಳ್ಕೊಂಡ ಕಂಡಕ್ಟ್ರು, ನಿಮ್ಮ ತಂದೆಯವ್ರನ್ನ ನನ್ನ ತಲೆ ಮೇಲೆ ಕೂರಿಸ್ಕೊಂಡು ಹೋಗ್ಲೆ ಅಂತ ರೇಗಿದ್ರು. ತಂದೆಯವರು, ಮಗು, ರಾಘವೇಂದ್ರ ಸ್ವಾಮಿ ಕೈ ಬಿಡೋದಿಲ್ಲ ಅನ್ನೋದು ನಂಬಿಕೆ ಇದೆ, ಕೊನೆವರೆಗೂ ಪ್ರಯತ್ನಿಸೋಣ ಅಂತ ಅಂದರು. ಅಷ್ಟರಲ್ಲಿ ಅಲ್ಗೊಂದು ಆಟೋ ಬಂತು. ಅದರಿಂದ ಇಳಿದ ಹಿರಿಯರೊಬ್ಬರು ಇವರನ್ನು, ಮಂತ್ರಾಲಯಕ್ಕೆ ಹೋಗೋ ಬಸ್ಸು ಹೊರಟಿಲ್ವಾ, ನನ್ನ ಬಳಿ ಮಂತ್ರಾಲಯಕ್ಕೆ ರಿಸರ್ವ್ ಮಾಡಿಸಿದ ಟಿಕೆಟ್ ಇದೆ, ಆದರೆ ನಾನು ಹೋಗೋಕ್ಕಾಗ್ತಾ ಇಲ್ಲ, ಅದಕ್ಕೆ ಟಿಕೆಟನ್ನು ಹಿಂದಿರುಗಿಸಿ ಹಣ ಮರಳಿ ಪಡೆಯೋದಕ್ಕೆ ಬಂದಿದ್ದೀನಿ ಅಂತ ಅಂದರು. ಪ್ರಸಾದ್ ತಕ್ಷಣ, ಟಿಕೆಟ್ ನಮಗೆ ಕೊಡಿ, ನಮ್ಮ ತಂದೆಯವರು ಹೋಗಬೇಕು ಅಂದ್ಕೊಂಡಿದ್ದಾರೆ, ಟಿಕೆಟ್ನ ಹಣ ತಗೊಳ್ಳಿ ಅಂತ ಅಂದ. ಅವರು, ಮೊದಲು ನಿಮ್ಮ ತಂದೆಯವರನ್ನ ಬಸ್ ಹತ್ತಿಸಿ ಬನ್ನಿ, ನಂತರ ಹಣ ಕೊಡೋರಂತೆ ಅಂತ ಅಂದರು. ತಂದೆಯವರು ಬಸ್ ಹತ್ತೋ ಮುಂಚೆ ಮಗನ ಕೈ ಹಿಸುಕಿ, ರಾಘವೇಂದ್ರ ಸ್ವಾಮಿ ಹೇಗಾದರೂ ಸಹಾಯ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇತ್ತು ಅಂತ ಅಂದರು. ಬಸ್ ಹೊರಟ ಮೇಲೆ ಮಗ ಟಿಕೆಟ್ ಕೊಟ್ಟವ್ರಿಗೆ, ನಿಮ್ಮಿಂದಾಗಿ ನಮ್ಮ ತಂದೆಯವರ ಸಂಕಲ್ಪ ಈಡೇರಿತು, ಧನ್ಯವಾದ ಅಂತ ಅಂದಾಗ ಅವರು, ಎಲ್ಲ ಅವನ ಲೀಲೆ ಅಂತ ಅಂದರು. ಪ್ರಸಾದ್ ಟಿಕೆಟ್ ಹಣ ಕೊಡೋದಕ್ಕೆ ಹೋದಾಗ ಅವರು ಸ್ವೀಕರಿಸಲೇ ಇಲ್ಲ, ಇದ್ಯಾವ ದೊಡ್ಡ ಮತ್ತ ಬಿಡಿ ಅಂತ ಆಟೋ ಹತ್ತಿದ್ರು. ನಿಮ್ಮ ವಿಳಾಸ ಕೊಡಿ, ಪ್ರಸಾದ ತಂದುಕೊಡ್ತೀನಿ ಅಂತಂದಾಗ ಅವರು ಸಣ್ಣ ಕಾಗದದಲ್ಲಿ ತಮ್ಮ ವಿಳಾಸವನ್ನು ಬರ್ಕೊಟ್ಟು ಹೊರಟು ಹೋದರು. ಅದರಲ್ಲಿ ಪ್ರೊಫೆಸರ್ ರಾಘವೇಂದ್ರ ಭಟ್ಟ, ಸಂಸ್ಕೃತ ಪ್ರಾಧ್ಯಾಪಕ ಎಂದಷ್ಟೇ ಬರೆದಿತ್ತು. ಮಗನಿಗೆ ತಂದೆಯವರು ಹೇಳಿದ ರಾಘವೇಂದ್ರ ಸ್ವಾಮಿ ಇವರೇ ಇರಬೇಕು ಅಂತ ಅನಿಸಿ ಕಣ್ಣುಗಳು ತುಂಬಿ ಬಂದವು. ಮರುದಿನ ತಂದೆಯವರು ಪ್ರಸಾದ್ಗೆ ಫೋನ್ನಲ್ಲಿ ಮಂತ್ರಾಲಯ ತಲುಪಿದ್ದೀನಿ ಅಂತ ತಿಳಿಸಿದ್ರು. ಪ್ರಸಾದ್, ನಿಮ್ಮ ನಂಬಿಕೆ ಶೇಕಡ 100% ಯಶಸ್ವಿಯಾಯಿತು ಅಂತ ಅಂದಾಗ ಅವರು, ನಾವು ಕೇವಲ ನಂಬಿಕೆಯೊಂದನ್ನೇ ನಂಬಿ ಮನೆಯಲ್ಲೇ ಕುಳಿತಿದ್ದಿದ್ರೆ, ಬಸ್ ನಿಲ್ದಾಣಕ್ಕೆ ಹೋಗಿ ಪ್ರಯತ್ನ ಮಾಡದೇ ಇದ್ದಿದ್ರೆ ಮಂತ್ರಾಲಯಕ್ಕೆ ಬರ್ತಿರಲಿಲ್ಲ. ನಂಬಿಕೆ ಶೇಕಡ 10%, ಪ್ರಯತ್ನ ಶೇಕಡ 90% ಇದ್ದಾಗ ಯಶಸ್ಸು ದೊರಕುತ್ತೆ ಅಂತ ಅಂದರು. ಅವರ ಯಶಸ್ಸಿನ ಸೂತ್ರ ಚೆನ್ನಾಗಿದೆ ಅಲ್ವೇ?